ಇಂದ್ರನ ಸ್ಥಿತಿ ನೋಡಿದ್ರೆ ಇವತ್ತಲ್ಲ ನಾಳೆ ಬೇಡ ಅಂದ್ರೂ ಅವಳು ನಿಮ್ಮ ಜೀವನದಲ್ಲಿ ದೊಡ್ಡ ತಲೆನೋವು ಆಗ್ಬಿಡ್ತಾಳೆ. ಆಗ ಕೆಟ್ಟ ರೀತಿಯಲ್ಲಿ ನೀವು ಬೇರೆ ಆಗೋ ಚೆನ್ನಾಗಿರುತ್ತಾ ಹೇಳಿ. ಅಂಥ ಅನರ್ಥ ಆಗಬಾರ್ದು ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಒಪ್ಪಿಕೊಳ್ಳಿಕೊಳ್ಳಿ, ದಯವಿಟ್ಟು ಒಪ್ಪಿಕೊಳ್ಳಿಕೊಳ್ಳಿ. ಏನತ್ಕೆ ಇದು? ನಾನು ಇಂದು ದೂರ ಆಗೋದು ಒಳ್ಳೇದು ಅಂತ ಅತ್ತೆ ಮಾವನು ಹೇಳ್ತಿದಾರಲ್ಲ. ಹೌದು ರಾಜ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಇಂದು ಈಗ ಹೇಗಿದೆಯಮ್ಮ ನೀನು? ಪರವಾಗಿಲ್ಲ ಅಮ್ಮ, ಸ್ವಲ್ಪ ಸುಸ್ತು. ಡಾಕ್ಟರ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದು ಇಂಜೆಕ್ಷನ್ ಕೊಡ್ತಾರಂತೆ, ಮಲ್ಕೊಂಡು ಬಿಡ್ತೇನೆ. ಬಹುಶಃ ನೀನ್ ಸುಸ್ತಾಗಿದೆಯಲ್ಲ, ಅದಕ್ಕೆ ಇರಬಹುದು. ಏನೋ ಅಮ್ಮ, ನನ್ನ ಮನೋರೋಗ ಯಾವತ್ತೂ ವಾಸಿನ ಆಗಲ್ವಂತೆ. ನನ್ನ ನಾಟಿ ಔಷಧಿ ತಗೊಂಡ್ರು ಪ್ರಯೋಜನ ಇಲ್ವಂತೆ. ನೆನ್ನೆ ಇಲ್ಲಿ ತುಂಬಾ ರಂಪ ರಗಳೆ ಮಾಡಿ ಎಲ್ರಿಗೂ ತೊಂದರೆ ಕೊಟ್ಬಿಟ್ನಂತೆ ಅಮ್ಮ. ಇದನ್ನೆಲ್ಲ ನಿನ್ನ ಹತ್ರ ಯಾರೇ ಹೇಳಿದ್ರು? ಆ ನರ್ಸ? ಡಾಕ್ಟರ್. ಇಂದು ನೀನು ಅಳಿಯಂದ್ರನ್ನ ತುಂಬಾ ಗೋಳಾಯ್ಕೊಂಡ್ಬಿಟ್ಟಿದ್ಯಾ ಕಣೆ. ಅಷ್ಟೇ ಅಲ್ಲಮ್ಮ, ರಾಜನ್ ಜೊತೆ ದೊಡ್ಡ ರಂಪಾಟ ಮಾಡ್ಬಿಟ್ಟಿಯಂತೆ ನೀನು, ತುಂಬಾ ನೊಂದ್ಕೊಂಡಿದ್ದಾರೆ ಅವರು. ನಿಮಗಿದನ್ ರಾಜ ಹೇಳಿದ್ರ? ಇದ್ರು ಇರ್ಬೋದೇನೋ, ನಾನು ಇವಾಗ ತುಂಬಾ ಬದಲಾಗಿದ್ದೀನಿ ಅಂತ ನನಗೆ ಅನ್ನಿಸ್ತದೆ. ಇಂದು ರಾಜ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ನೀನ್ ಹೀಗೆಲ್ಲ ನಡ್ಕೊಂಡಾಗ ಅವನ್ ಮನ್ಸಿಗೆ ಎಷ್ಟು ನೋವಾಗ್ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಿದೀಯಾ ನೀನು? ನಾನು ಎಷ್ಟು ಸಲ ಇದನ್ನೆಲ್ಲ ಯೋಚನೆ ಮಾಡ್ತೀನಿ, ಆದ್ರೆ ನನ್ನ ಪರಿಸ್ಥಿತಿ ಏನು ಅಂತ ನಿಮ್ಗೆಲ್ಲ ನಾನು ಹೇಗೆ ಹೇಳಲಿ? ನಮಗೂ ಗೊತ್ತಮ್ಮ, ರಾಜ ಇಷ್ಟಾದ್ರೂ ಯಾವತ್ತೂ ಯಾರಿಗೂ ಹೇಳ್ಕೊಂಡಿಲ್ಲ. ಏನದಕ್ಕೆ ನೀವು ಅವ್ರು ಮಾತಾಡ್ದಾಗೆ ಮಾತಾಡ್ತಿದ್ದೀರಲ್ಲ? ನಿಮ್ಗೆಲ್ಲ ನನ್ನ ಇಂದನ್ನ ದೂರ ಮಾಡೋದ್ರಲ್ಲಿ ಏನ್ ಸಂತೋಷ ಸಿಗುತ್ತೆ ಅಂತ ಗೊತ್ತಾಗ್ತಿಲ್ಲ. ನಿಮ್ ನೋವೇನು ಅಂತ ನಂಗೆ ಗೊತ್ತಾಗ್ತಿದೆ ರಾಜ. ನಾವೇನ್ ಬೇಕು ಅಂತ ನಿಮ್ಮಿಬ್ಬರನ್ನ ದೂರ ಮಾಡ್ತಿದೀವ? ಏನದಕ್ಕೆ ನಾನು ಇಂದ ದೂರ ಆಗುವಂತದ್ದಾದ್ರೂ ಏನಾಗಿದೆ ಈಗ ನೋಡು ರಾಜ, ಇದು ನಿನ್ ಜೀವನದಲ್ಲಿ ಮುಖ್ಯವಾದ ಘಟ್ಟ. ನೀನ್ ಇಂಥ ಟೈಮಲ್ಲಿ ಇಂದು ಜೊತೆ ಜೀವನ ಮಾಡೋದು ಕಷ್ಟ. ಈಗ ನೀನು ನಿನ್ ಜೀವನದಲ್ಲಿ ಬೆಳೆಯೋದ್ರ ಕಡೆ ಗಮನ ಕೊಡ್ಬೇಕು. ಇದಕ್ಕೇನ ನಾನು ಇಂದು ಇಷ್ಟಪಟ್ಟು ಮದುವೆ ಆಗಿತ್ತು? ಇದಕ್ಕೇನ ನಾನು ಅವಳು ಏಳೇಳು ಜನ್ಮ ಜೊತೆಗಿರ್ತೀವಿ ಅಂತ ಹೇಳಿತ್ತು? ಪಾಪ ಅಮ್ಮ ರಾಜ, ನನ್ನಿಂದ ಅವ್ರು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ. ಒಂದೊಂದ್ಸಲ ಅವ್ರ ಜೀವನಕ್ಕೆ ನಾನೇ ಮುಳ್ಳಾಗ್ಬಿಡ್ತೇನೆ ಅನ್ನೋ ಅನ್ಸುತ್ತೆ. ಇದ್ರ ಬಗ್ಗೆನೆ ನಾವು ಮಾತಾಡ್ಬೇಕು ಅಂತ ಬಂದಿರೋದು. ಇದು ಇನ್ಯಾವತ್ತೂ ಗುಣ ಆಗದೆ ಇರೋ ಕಾಯಿಲೆ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಒಪ್ಕೊಳ್ಳೋದು ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಆದ್ರೂ ಅದೇ ಸತ್ಯ. ಅದ್ರ ಜೊತೆಗೆ ನಾವು ಬದುಕಬೇಕು. ಆದರೆ ಅದರಿಂದ ನಮ್ಮನ್ನ ಪ್ರೀತಿಸೋರು, ನಮ್ಮನ್ನ ನಂಬ್ಕೊಂಡಿರೋರು ಅನುಭವಿಸ್ಲಿ ಅನ್ಕೊಳ್ಳೋದು ಸ್ವಾರ್ಥ ಅಲ್ವಾ? ನೀವ್ ಹೇಳ್ತಿರೋದ್ ಕರೆಕ್ಟಪ್ಪ. ಯಾವುದೇ ಕಾರಣಕ್ಕೂ ರಾಜನ್ ಜೀವನ ಹಿಂದೆ ಉಳಿಬಾರ್ದು. ಅವ್ರಿಗಿನ್ನೂ ಜೀವನ ಇದೆ, ಒಳ್ಳೆ ಭವಿಷ್ಯ ಇದೆ. ರಾಜನ್ಗೆ ಒಂದ್ ಸ್ವಲ್ಪ ದಿನ ನನ್ನ ನೋಡ್ದೆ ಆರಾಮಾಗಿರೋದಕ್ಕೆ ಹೇಳಿಪ್ಪ. ನೀನ್ ರಾಜನ್ ಜೊತೆ ಇರೋ ತನಕ ಅವ್ರು ನಾವ್ ಏನ್ ಹೇಳಿದ್ರು ಕೇಳಲ್ಲಮ್ಮ. ನಿನ್ ಮೇಲಿರೋ ಪ್ರೀತಿಯಿಂದ ನಿನ್ನ ನೋಡ್ಬೇಕು ಅಂತ ಅವ್ರು ನಿನ್ನ ಹತ್ರ ಬಂದೇ ಬರ್ತಾರೆ. ಆಗ
ಅವ್ರು ನೊಂದ್ಕೊಂಡೆ ನೊಂದ್ಕೋತಾರೆ. ಅದು ನಿಜಾನೇ ಅಮ್ಮ. ರಾಜ ನನ್ನ ನೋಡೋದಕ್ಕೆ ಬರಬಾರ್ದು ಅಂದ್ರೆ ನಾವೀಗ ಏನ್ ಮಾಡ್ಬೇಕು? ಈ ಸಮಸ್ಯೆಗೆ ನಾವೆಲ್ಲರೂ ಸೇರಿ ಒಂದು ನಿರ್ಧಾರ ತಗೋಬೇಕು. ಆ ನಿರ್ಧಾರದಿಂದ ಎಲ್ರಿಗೂ ಒಳ್ಳೇದಾಗಬೇಕು. ಆ ನಿರ್ಧಾರ ಈಗ ನಿನ್ನ ಕೈಯಲ್ಲಿದೆ. ರಾಜಂಗ್ ಒಳ್ಳೇದಾಗುತ್ತೆ ಅನ್ನದಿದ್ರೆ ನನ್ ಯಾವ ನಿರ್ಧಾರ ತಗೊಳ್ಳೋದಕ್ಕೂ ರೆಡಿ ಇದ್ದೀನಿ. ರಾಜನ್ಗೆ ನಿಜವಾಗ್ಲೂ ಒಳ್ಳೇದಾಗ್ಬೇಕು ಅಂದ್ರೆ ನೀನು ರಾಜನಿಂದ ಶಾಶ್ವತವಾಗಿ ದೂರ ಆಗ್ಬೇಕಮ್ಮ. ಯಾವುದು ಯಾರಿಗೂ ಗೊತ್ತಾಗಲ್ಲ ಅದ್ಕೆ. ಆದ್ರೆ ಗೊತ್ತಾದ್ಮೇಲೆ ಈ ರೀತಿ ನಮ್ಗೆ ಸಂಬಂಧನೇ ಇಲ್ಲ ಅಂತ ದೂರ ಆಗೋದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ನಿನ್ ಜೀವನ ಸರಿ ಹೋಗುತ್ತೆ ಅಂದ್ರೆ ಅದು ನಮಗ್ ಸರಿನೇ ರಾಜ. ಹಿಂದೂ ನನ್ ಜೊತೆಲಿಲ್ಲ ಅಂದ್ಮೇಲೆ ನನಗ್ ಜೀವನನೇ ಇಲ್ಲ ಅದ್ಕೆ. ರಾಜ ಯಾಕೆ ಹಾಗೆ ಅನ್ಕೋತಿದ್ಯಾ? ಇಂದು ನಿನ್ ಜೀವನದಲ್ಲಿ ಬರೋದಕ್ಕೂ ಮುಂಚೆ ನೀನ್ ಚೆನ್ನಾಗೇ ಇದ್ದೆ ಅಲ್ವಾ? ಇರ್ಬೋದು ಅದ್ಕೆ. ಆದ್ರೆ ಹಿಂದು ಬಂದ್ಮೇಲೆ ನನಗ್ ಜೀವನ ಏನು ಅಂತ ಗೊತ್ತಾಗಿತ್ತು. ನನ್ನ ಜೀವನಕ್ಕೆ ಒಂದ್ ಅರ್ಥ ತೋರ್ಸ್ಕೊಟ್ಟವಳೆ ಅವಳು. ನನ್ನ ಜೀವನ ಪಾಠ ಕಲ್ಸ್ಕೊಟ್ಟವಳನ್ನ ಇಂಥ ಸಮಯದಲ್ಲಿ ಬಿಟ್ಬಿಡು ಮರ್ತ್ಬಿಡು ಅಂದ್ರೆ ಹೇಗಾಗತ್ತ ಅದ್ಕೆ? ಇಂದ್ರನ್ ತಂದೆ ತಾಯಿ ಎಷ್ಟು ಒಳ್ಳೆಯವರು ನಿನಗೂ ಗೊತ್ತು. ಅವರು ನಿನ್ನ ಒಳ್ಳೇದಕ್ಕೆ ಇಂದ್ರನಿಂದ ನಿನ್ ದೂರ ಆಗುವಂತ ಹೇಳಿರೋದು. ದೊಡ್ಡವರು ಯೋಚನೆ ಮಾಡದೆ ಈ ನಿರ್ಧಾರಕ್ಕೆ ಬಂದಿರ್ತಾರ ಹೇಳು? ಅವ್ರಿಗೇನೋ ಒಳ್ಳೇದ್ ಅನ್ಸ್ಬೋದು ಅದ್ಕೆ. ಆದ್ರೆ ಅವ್ರು ಹೇಳಿದ ಮಾತು ನನ್ನ ಮನ್ಸಿಗೆ ಒಪ್ತಾ ಇಲ್ಲ. ಸರಿ ರಾಜ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೋಡು, ಈ ವಿಷಯನ ಅತ್ತೆ ಹತ್ರನೇ ಮಾತಾಡ್ಬೇಡಣ. ಬೇಡ ಅದ್ಕೆ. ಯಾಕೆ ರಾಜ? ಅತ್ತೆಗ್ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ? ಹಿಂದೂಯಿಂದ ನಾನೇನಾದ್ರು ದೂರ ಆಗ್ಬಿಟ್ರೆ ತಕ್ಷಣ ಅಮ್ಮ ನನ್ಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ರೆಡಿ ಇರ್ತಾರೆ. ಏನಮ್ಮ ಹೇಳ್ತಿದ್ಯಾ? ನಾನು ರಾಜ ದೂರ ಆಗ್ಬೇಕಾ? ರಾಜನ್ ಜೀವನ ಚೆನ್ನಾಗಿರ್ಬೇಕು ಅಂತ ನೀನ್ ಯೋಚನೆ ಮಾಡೋದಾದ್ರೆ ಇದೊಂದೇ ದಾರಿ ಅಮ್ಮ. ಅದೇಗಪ್ಪ ಸಾಧ್ಯ? ನಾವೊಬ್ರನ್ನೊಬ್ರು ಬಿಟ್ಟು ದೂರ ಇರೋದಾದ್ರೂ ಹೇಗೆ? ಅದಕ್ಕೊಂದ್ ದಾರಿ ಇದೆ ಅಮ್ಮ. ನನಗ್ ಅರ್ಥ ಆಗ್ತಿಲ್ಲ ಅಮ್ಮ, ನೀವೇನ್ ಹೇಳ್ತಿದ್ದೀರಾ ಅಂತ. ಡೈವರ್ಸ್ ತಗೊಳ್ಳೋದು, ಡೈವರ್ಸ್ ತಗೊಳ್ಳೋದು. ಹಾದು ರಾಜ, ಇನ್ನೊಂದ್ ಮದ್ವೆ ಆದ್ರೂ ಅದ್ರಲ್ಲಿ ಏನ್ ತಪ್ಪಿದೆ ಹೇಳು? ಮಾತಲ್ಲಿ ಹೇಳೋಕೆ ಯಾವ ತಪ್ಪು ಕಾಣಲ್ಲ ಅದ್ಕೆ. ಮನ್ಸಲ್ಲಿರೋಕೆ ಆ ನೋವು ಏನು ಅನ್ನೋದು ಗೊತ್ತಾಗೋದು. ನಿನ್ ಮನಸ್ಸಿಗೆ ನೋವಾಗ್ಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲಮ್ಮ. ರಾಜನ್ ಜೀವನ ಚೆನ್ನಾಗಿರ್ಲಿ, ಅವನ್ಗೆ ಒಳ್ಳೇದಾಗ್ಲಿ ಅನ್ನೋದು ನಿನ್ನ ಮನಸ್ಸಲ್ಲೂ ಇದೆ ಅಲ್ವಾ? ನಮ್ಮ ಉದ್ದೇಶನೂ ಅದೇ. ಅದಕ್ಕೆ ನಾವ್ ಈ ನಿರ್ಧಾರಕ್ಕೆ ಬರಬೇಕಾಯ್ತು. ನನ್ನಿಂದಾಗಿ ರಾಜ ಕಷ್ಟಪಡೋದ್ ಬೇಡ. ನೀವು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನಾನೇ ತಗೋಬೇಕಾಗಿದ್ದ ನಿರ್ಧಾರನ ನೀವ್ ತಗೊಂಡಿದ್ದೀರಾ ಅಷ್ಟೇ. ಅಂದ್ರೆ ಡಿವೋರ್ಸ್ ಮಾಡೋಕೆ ನಿನ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ.
ನೋಡು ರಾಜ, ತುಂಬಾ ಜನ ಎರಡನೇ ಮದುವೆ ಆದ್ಮೇಲೆನೆ ಎತ್ತರದ ಸ್ಥಾನಕ್ಕೆ ಹೋಗಿದ್ದಾರೆ. ನೀನೀಗ ನಿನ್ ಜೀವನದಲ್ಲಿ ಬೆಳೆಯೋದ್ರ ಕಡೆ ಗಮನ ಕೊಡ್ಬೇಕು. ನಿನ್ ಜೀವನದ ಬಗ್ಗೆ ನೀನ್ ಬಿಟ್ರೆ ಬೇರೆ ಯಾರು ಯೋಚನೆ ಮಾಡಕ್ಕಾಗಲ್ಲ. ಇಷ್ಟ ಮೇಲೆ ನಾನು ಇನ್ನೇನು ಹೇಳಲ್ಲ, ನೀನೇ ಯೋಚನೆ ಮಾಡು. ರಾಜನ್ ಕರೀರಿ, ಮಾತಾಡ್ಬೇಕು. ಏನು ಯೋಚನೆ ಮಾಡ್ತಿದ್ಯಾ ಅಂತ? ಏನಿಲ್ಲ ರಾಜ, ಏನೋ ನಮ್ಮಿಬ್ರ ಬಗ್ಗೆ ಕೇಳ್ಬೇಕು ಅಂತ ಹೇಳ್ದೆ, ಅದೇನು ಅಂತ ಕೇಳು. ನಿಮ್ಮನ್ನ ತುಂಬಾ ಪ್ರೀತಿಸ್ತೀರಾ ಅಲ್ವಾ? ಇದೇನಿಂದು ಹೀಗೆ ಕೇಳ್ತಿದ್ಯ? ನನ್ ಪ್ರೀತಿ ಮೇಲೆ ನನಗೆ ಡೌಟ? ಅಯ್ಯೋ ಖಂಡಿತ ಇಲ್ಲ, ನೀವು ನನ್ನ ತುಂಬಾ ಪ್ರೀತಿಸ್ತೀರ ಅಂತ ನನಗೆ ಗೊತ್ತು. ಆ ಪ್ರೀತಿ ಶಾಶ್ವತವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತ್ಯಾಕೆ ಹಾಗೆ ಕೇಳ್ದೆ? ನಾವಿಬ್ರು ಒಬ್ಬರ ಮೇಲೊಬ್ರು ಇಟ್ಟಿರೋ ಪ್ರೀತಿ ಗೌರವನ ನಾವೇ ಕಾಪಾಡ್ಕೊಳ್ಬೇಕಾಗ. ಅದಕ್ಕೆ ನಮ್ಮಿಬ್ರಲ್ಲಿ ಯಾರಿಂದಾನು ಕಳಂಕ ಬರಬಾರ್ದಲ್ವಾ? ನೀನೇನೇ ಹೇಳುತ್ತೀರೋ ನೇರವಾಗಿ ಹೇಳು ಅಂತ. ಈ ರೀತಿ ಹೊಕ್ಟೋಗ್ತಾಗೆಲ್ಲ ಮಾತಾಡಿದ್ರೆ ನನ್ಗೆ ಅರ್ಥ ಆಗಲ್ಲ. ನಮ್ಮ ತಂದೆ ತಾಯಿ ಹತ್ರ ನನ್ನಿಂದ ದೂರ ಆಗಲ್ಲ ಅಂತ ಹೇಳಿದ್ರಂತೆ. ಹೌದು ಇಂದು, ನಿಜಾನೆ ಇರೋದನ್ನೇ ಹೇಳ್ದೆ. ಅವ್ರ ಬಾಯಿಗೆ ಬಂದಾಗ ಏನೇನೋ ಮಾತಾಡಿದ್ರೆ ಅದಕ್ಕೆ ನಾನು ಒಪ್ಕೋಬೇಕಾ? ಒಪ್ಕೋಬೇಕು ರಾಜ. ಏನ್ ಹೇಳ್ತಿದ್ಯಾ ಇಂದು? ನಿಜಾನೇ ಹೇಳ್ತಿದ್ದೀನಿ, ಈ ಸಮಯದಲ್ಲಿ ನಾವಿಬ್ರು ದೂರ ಆಗದೆ ಸರಿ. ನನಗ ಅರ್ಥ ಆಯ್ತು, ನಿನಗೆ ನಿಮ್ಮ ಅಪ್ಪ ಅಮ್ಮ ತಲೆ ಕೆಡ್ಸಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಯಾರು ತಲೆ ಕೆಡ್ಸಿಲ್ಲ ರಾಜ, ಅವ್ರು ಹೇಳ್ತಿರೋದು ನಿಜಾನೇ ಅಲ್ವಾ? ನಿನ್ಗೊಂದು ಸತ್ಯ ಹೇಳ, ನಿನ್ ಹುಚ್ಚಿಡ್ದಿದ್ದು ಅವಾಗಲ್ಲ ಅಂತ ಅನ್ಸುತ್ತೆ, ಇವಾಗ ನಿನ್ಗೆ ಸತ್ಯವಾಗ್ಲೂ ಹುಚ್ಚಿಡ್ದಿದೆ. ನೀನ್ ಹೋಗು, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ರಾಜ, ನಿಮ್ ನಿರ್ಧಾರ ತಿಳಿಸ್ತೇನೆ, ನೀವು ಹೋಗೋ ಹಾಗಿಲ್ಲ. ಇಂದು ಏನಾಗಿದೆ ನಿನ್ಗೆ? ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗಾದ್ರೂ ಗೊತ್ತಾಗ್ತಿದ್ಯಾ? ನಾನು ಈಗ ತಗೊಂಡಿರೋ ನಿರ್ಧಾರನೇ ನಿಮ್ಗೂ ಒಳ್ಳೇದು ಅಂತ ನನಗೆ ಅನ್ನಿಸ್ತದೆ. ಆದ್ರೆ ಆ ನಿರ್ಧಾರ ನನಗೆ ಇಷ್ಟ ಇಲ್ಲ. ಇಂತ ಸಮಯದಲ್ಲಿ ನಾನ್ ನಿನ್ ಜೊತೆ ಇರ್ಬೇಕು ಅಂತ ಉಂಟು, ನಾನ್ ನಿನ್ ಜೊತೆ ಇರ್ಬೇಕು ಅಂತ ಉಂಟು. ನಿನ್ನ ನೋವಲ್ಲಿ ನಾನು ಭಾಗಿಯಾಗಿರ್ಬೇಕು. ರಾಜ, ನೀವ್ ನನಗೆ ಎಷ್ಟು ದಿನ ಅಂತ ಕಾಯ್ತೀರ? ಸರಿ,
ನಾನು ಒಂದ್ ವಾರದಲ್ಲೋ ಒಂದ್ ತಿಂಗಳಲ್ಲೋ ಅಥವಾ ಒಂದ್ ವರ್ಷದಲ್ಲೋ ಸರಿ ಹೋಗೋಣಾಗಿದ್ರೆ ನೀವ್ ನನಗೋಸ್ಕರ ಕಾಯ್ದ್ರಲ್ಲಿ ಅರ್ಥ ಇದೆ. ಆದ್ರೆ ನಾನು ಜೀವನ ಪರ್ಯಂತ ಮನೋರೋಗಿ, ನೀವ್ ನನ್ ಜೊತೆ ಇರೋದ್ರಲ್ಲಿ ಯಾವ ಅರ್ಥ ಇದೆ ಅಂದ್ರೆ ನಿಮ್ ಜೀವನಕ್ಕೆ ನನ್ ಬೇಡ ಅಂತನ? ನನ್ ಜೀವನನೇ ಈಗ ಶೂನ್ಯ ಆಗೋಗಿದೆ. ಸೂತ್ರ ಇಲ್ಲದ ಗಾಳಿ ಪಡೆದ ತರ ಎಲ್ಲೋ ಕೊಂಬೆಗ್ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ನನ್ನ ಜೊತೆ ನಿಮ್ ಜೀವನ ಶೂನ್ಯ ಆಗದ್ ಬೇಡ. ನನ್ನ ಜೀವನನ ಶೂನ್ಯ ಮಾಡ್ಕೊಳ್ತಾ ಇಲ್ಲ ಇತ್ತು, ಹಾಗಂತ ಯಾರು ಹೇಳಿದ್ರು ನಿನ್ಗೆ? ನೋಡು, ನಿನ್ನ ಜೀವನ ಚೂರಾಗ್ತಾ ಇರೋ ಹಾಗೆ ನಾನು ನಡ್ಕೋತೀನಿ. ಆ ಜವಾಬ್ದಾರಿ ನಂದು ಇದ್ದು. ನೀನ್ ಖಂಡಿತ ಮೊದ್ಲಿನ ತರ ಆಗ್ತೀಯ. ಎಷ್ಟು ದಿನ ಅಂತ ಇಬ್ಬರ ಮೇಲೆ ಇರ್ತೀರ ರಾಜ? ನಾನು ಜೀವನ ಪೂರ್ತಿ ಮನೋರೋಗಿನ, ನನ್ ಗುಣ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ರಾಜ, ನೀವ್ ನನಗೋಸ್ಕರ ಕಾಯ್ದ್ರಲ್ಲಿ ಅರ್ಥನೇ ಇಲ್ಲ. ನೋಡಿ, ನಿಮಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಅನ್ನೋದಿದ್ರೆ ನಿಮ್ ಜೀವನ ಬೆಳೆಯೋದ್ರ ಬಗ್ಗೆ ಗಮನ ಕೊಡ್ತೀನಿ ಅಂತ ನನಗೆ ಮಾತು ಕೊಡಿ. ಮೊದಲೇ ತುಂಬಾ ನೋವಲ್ಲಿದ್ದೀನಿ ಅಂತ ನಿನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಡ. ನಿಮ್ ಜೀವನ ಚೆನ್ನಾಗಿರ್ಲಿ ಅಂತಾನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನಾವಿಬ್ರು ಒಟ್ಟಿಗೆ ಬದುಕಬೇಕು ಅಂತ ಇಬ್ರು ಸೇರಿ ನಿರ್ಧಾರ ಮಾಡಿದ್ವಿ. ಈಗ ದೂರ ಆಗೋದಕ್ಕೂ ಇಬ್ರು ಸೇರಿನೇ ನಿರ್ಧಾರ ತಗೊಳ್ಳೋಣ. ದಯವಿಟ್ಟು ನಾನ್ ನಿಮ್ಮಲ್ಲಿಟ್ಟಿರೋ ಪ್ರೀತಿಗೆ ಗೌರವ ಕೊಡಿ. ನೀನ್ ತಪ್ಪಾಡ್ತಿದ್ಯ ಇಂದು. ಇದೊಂದ್ ಮಾತನ್ನ ನನಗೋಸ್ಕರ ನಡ್ಸ್ಕೊಟ್ಬಿಡಿ ರಾಜರಾಜ. ತಗೊಳ್ಳಿ, ಈ ಪೇಪರ್ಸಿಗೆ ಸೈನ್ ಮಾಡಿ. ನೀವ್ ನನ್ ಮಾತಿಗೆ ಬೆಲೆ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ನನ್ನ ನಂಬಿಕೆನ ಸುಳ್ಳು ಮಾಡ್ಬೇಡಿ ರಾಜ. ತಗೊಳ್ಳಿ, ಮಿಡಿಯುತ್ತಿದ್ದೆ
ಕನಸಿನ ಹಾಡೆಕ್ಕೊ ಅಳುತ್ತ ಅಪ್ಪ ಸ್ವರವ ಉಳಿಯುತ್ತಿದ್ದೆ ನಿನ್ನ ಹೆಸರು ನನ್ನ ಜೀವನರ ನಾಡಿ ಪ್ರತಿ ಪ್ರತಿ ಕಣದಲ್ಲೂ ಎರಡ್ ದಿನ ಮನೇಲಿರ್ತೀರಿ ಅಂತ ಹೇಳಿದಕ್ಕೆ ಡಾಕ್ಟರ್ ಹತ್ರ ಮಾತಾಡಿ ನನಗೆ ಎರಡ್ ದಿನ ಇಂಜೆಕ್ಷನ್ ಕೊಡೋದ್ ಬೇಡ ಅಂತ ಹೇಳಿದಿರಲ್ಲ ಅದಕ್ಕೆ ನೀನೇ ಮನೇಲಿ ಎರಡ್ ದಿನ ಒಳ್ಳೆ ಸಸಿಯಾಗಿರ್ಬೇಕು ಅಂತ ಆಸೆ ಪಟ್ಟೆ ಅದಕ್ಕೆ ನಾನೊಂದ್ ಚಿಕ್ಕ ಸಹಾಯ ಮಾಡಿದೆ ಅಷ್ಟೇ ಖಂಡಿತ ಅತ್ತೆ ಈ ಎರಡ್ ದಿನ ನಿಮ್ ಮನ್ಸಿಗೆ ನೋವಾಗದೆ ಇರೋ ಹಾಗೆ ನಾನ್ ನಡ್ಕೋತೀನಿ ನೀನ್ ಅಷ್ಟೇ ಅಲ್ಲ ನಿನ್ ಮನ್ಸಿಗೂ ನೋವು ಆಗದೆ ಇರೋ ತರ ನಾನು ನಡ್ಕೋತೀನಿ